ಎಲ್ರಿಗೂ ಶರಣು, ನಾನು ನಿಮ್ ಸುದರ್ಶನ್ ಸಂಚಾರಿ. ಬೆಂಗಳೂರಿಂದ ಸಿಂಗಾಪುರ್ ಸೈಕಲ್ ಜರ್ನಿ ಶುರು ಮಾಡಿ ಸುಮಾರು 129 ದಿವಸ ಆಯ್ತು ಇವತ್ತಿಗೆ. ನೋಡಿ, ನಾನು ಇವಾಗ ಹೈವೇ ಹೋಗ್ತಾ ಇರ್ಬೇಕಾದ್ರೆ ನನಗೆ ಇವ್ರು ಕಂಡ್ರು. ಇಲ್ಲಿ ಯಾವ ತರ ಅಂತಂದ್ರೆ ಸಿಕ್ಕಾಬಟ್ಟೆ ಬಿಸಿಲಲ್ವಾ, ಅದಕ್ಕೆ ಇವರು ಮರದಲ್ಲೇ ಈ ತರ ಚಿಕ್ಕ ಚಿಕ್ಕ ಗುಡಿಸಲ ತರ ಮಾಡಿರ್ತಾರೆ. ಇವನ್ನ ಡಾಬಾಗಳಲ್ಲಿ ಇಲ್ಲಾಂತಂದ್ರೆ ಯಾರಾದ್ರೂ ಶ್ರೀಮಂತ ಅವ್ರ ಮನೆ ಮುಂದ್ಗಡೆ ಸುಮ್ಮನೆ ಇಟ್ಟಿರ್ತಾರೆ. ಯಾಕೆ ಅಂತಂದ್ರೆ ಇಲ್ಲಿ ಬಂದು ಆರಾಮಾಗಿ ರೆಸ್ಟ್ ಮಾಡಕ್ಕೆ ಇದ್ರೊಳಗೆ. ಸೊ ಇದನ್ನ ಮಾಡ್ತಾ ಇದಾರೆ ಇವರು. ನೀವು ನೋಡ್ತಾ ಇರ್ಬೋದು ಇದಕ್ಕೆ ಇದನ್ನೆಲ್ಲ ಯಾವ ತರ ಮಾಡ್ತಾ ಇದಾರೆ ಅಂತ. 8 ಮೂಲೆನಲ್ಲಿ 8 ದೊಡ್ಡ ದೊಡ್ಡ ಬಿದಿರು ಗಳಗಳನ್ನ ಇಟ್ಬಿಟ್ಟು ಅದನ್ನ ನೋಡಿ ಈ ತರ ಇದಕ್ಕೆ ಮಳೆ ಹೊಡಿತಾರೆ. ಮಳೆ ಹೊಡೆದ್ಬಿಟ್ಟು ಒಂದು ಬೇಸ್ಮೆಂಟ್ ರೆಡಿ ಮಾಡ್ಕೋತಾರೆ. ಇದ್ರ ಮೇಲೆ ಮತ್ತೆ ನೀವು ನೋಡ್ತಾ ಇರ್ಬೋದು ಈ ತರ ಬಿದಿರಿಂದ ಒಂದು ಪ್ಲಾಟ್ಫಾರ್ಮ್ ಮಾಡ್ತಾರೆ. ಯಾಕೆ ಈ ತರ ಮಾಡ್ತಾರೆ ಅಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಸಿಕ್ಕಾಪಟ್ಟೆ ಇಲ್ಲಿ ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಅಂದ್ರೆ ನದಿ ನೀರೆಲ್ಲ ಜಾಸ್ತಿ ಹರಿಯುತ್ತಲ್ವಾ, ಅದಕ್ಕೆ ಅಲ್ಲಿಂದ ಬರುವಂತ ಹ್ಯೂಮಿಡಿಟಿ ಮತ್ತೆ ನೆಲದಿಂದ ಸಿಕ್ಕಾಪಟ್ಟೆ ಜಳ ಬರುತ್ತಲ್ವಾ, ಆ ಜಳ ಮನುಷ್ಯನ ದೇಹಕ್ಕೆ ತಾಕ್ಬಾರ್ದು ಅಂತೇಳಿ ಇವರು ಒಂದು 1.5 ಅಡಿ ಇದು 1.5 ಅಡಿ ಎತ್ತರಕ್ಕೆ ಈ ತರದೊಂದು ಪ್ಲಾಟ್ಫಾರ್ಮ್ ಮಾಡ್ಕೋತಾರೆ. ಮಾಡ್ಕೊಂಡು ಈ ತರ ಮನೆಗಳನ್ನ ಕಟ್ಬಿಟ್ಟು ಇದನ್ನ ಮಾರಾಟ ಮಾಡ್ತಾರೆ. ಸೊ ಇವನ್ನ ಯಾವ ರೀತಿ ಮಾರಾಟ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ನೊಮ್ಯಾಡಿಕ್ ಅಂದ್ರೆ ಅಲೆಮಾರಿ ಜನ ಇರ್ತಾರೆ. ಅಲೆಮಾರಿ ಜನ ಏನ್ ಮಾಡ್ತಾರೆ ಅಂತಂದ್ರೆ ನೋಡ್ತಾ ಇರ್ಬೋದು ನೀವು, ಇದು ಇವ್ರ ಗಾಡಿ ಸೆಟಪ್. ಇದೇನ್ ನೋಡ್ತಾ ಇದಾರೆ, ಇದು ಬೈಕ್. ಇಲ್ಲಿ ಎಲ್ಲದಕ್ಕೂ ಈ ತರ ಬೈಕ್ ನ ಸೆಟಪ್ ಮಾಡಿರ್ತಾರೆ. ಏನಾದ್ರೂ ಅದು ಏನಾದ್ರೂ ಆಗಿರ್ಲಿ, ಐಸ್ ಗಾಡಿ ಆಗಿರ್ಲಿ, ಏನಾದ್ರು ಆಗಿರ್ಲಿ, ಅದಕ್ಕೆ ಆ ಬೈಕಿಗೆ ತರ ಸೆಟಪ್ ಮಾಡಿರ್ತಾರೆ. ನೀವು ನೋಡ್ತಾ ಇರ್ಬೋದು ರಿಮ್ಮಿಗೆ ಯಾವ ತರ ಇವರು TMT ಕಂಬಿನ ಹಾಕಿ ವೆಲ್ಡಿಂಗ್ ಮಾಡಿದ್ದಾರೆ ಅಂತ. ಚೈನ್ ನೋಡ್ರಿ, ಇದೆಲ್ಲ ಹೋಂಡಾ ಅನ್ಸುತ್ತೆ ಇಂಜಿನ್. ಹೋಂಡಾ ಇಂಜಿನ್ ಇದು 100cc 120cc ಗಾಡಿ ಅಷ್ಟೇ. 100cc ಇರ್ಬೇಕು, 100cc ಗಾಡಿಗೆ ಈ ತರ ಸಿಕ್ಕಾಪಟ್ಟೆ ಬಿಸಿಲಿದೆ. ಬಿಸಿಲಲ್ಲೂ ಸೈಕಲ್ ರೈಡ್ ಮಾಡ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ಈಗ ಆಲ್ರೆಡಿ ಒಂದು 2.5 ಅನ್ಸುತ್ತೆ. ಅಲ್ಲೆಲ್ಲರೂ ಪೆಟ್ರೋಲ್ ಪಂಪ್ ಹತ್ರ ನಿಲ್ಸ್ಕೊಂಬಿಟ್ಟು ವೈಫೈ ಇರೋ ಕಡೆ ಸ್ವಲ್ಪ ವೀಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡಬೇಕು. ಆ ಕೆಲಸ ಮಾಡ್ತೀನಿ. ಒನ್ ಟಿಕೆಟ್ $5. ಅಂಕೋರ್ ವಾಟ್ ಪಕ್ಕದಲ್ಲಿ ಇದ್ದೀನಿ, ಕಾಂಬೋಡಿಯಾದಲ್ಲಿ. ಸೊ ಅಂಕೋರ್ ವಾಟ್ ಇರುವಂತ ಊರ ಹೆಸರು ಸೀಮ್ ರೀಪ್ ಅಂತ. ಆ ಸೀಮ್ ರೀಪ್ ಅಲ್ಲಿ ಒಂದು ವಾರ್ ಮ್ಯೂಸಿಯಂ ಇದೆ. ವಾರ್ ಮ್ಯೂಸಿಯಂ ಅಂತಂದ್ರೆ ಈ ಕಾಂಬೋಡಿಯಾ ದೇಶದಲ್ಲಿ ಹಲವಾರು ವರ್ಷಗಳ ಕಾಲ ಜನಾಂಗೀಯ ಯುದ್ಧ ಮತ್ತೆ ಖಮೇರ್ ರೂಜ್ ನಂತಹ ಹಲವಾರು ಮನುಷ್ಯರು ಊಹಿಸಲಾಗದಷ್ಟು ಕ್ರೋಧ ಘಟನೆಗಳು ನಡೆದಿದ್ವು. ಆ ಘಟನೆಗಳೆಲ್ಲ ನಡೆಯೋದಕ್ಕೆ ಕಾರಣ ಆದಂತ ಮಷಿನರಿಗಳನ್ನ ಇವರು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅದೇ ವಾರ್ ಮ್ಯೂಸಿಯಂ. ಅಂಥದ್ದೇ ವಾರ್ ಮ್ಯೂಸಿಯಂ ನಾವ್ ಇವಾಗ ಬಂದಿದೀವಿ. ಈ ಜನಾಂಗೀಯ ದ್ವೇಷ ಯುದ್ಧಗಳೆಲ್ಲ 1967-1979 ನಡೆಯುತ್ತೆ. ಆ ಸಮಯದಲ್ಲಿ ರಷ್ಯಾ ಮತ್ತೆ ಅಮೆರಿಕ ವಿಯೆಟ್ನಾಂ ನಂತ ದೇಶಗಳು ಕಾಂಬೋಡಿಯಾ ದೇಶಕ್ಕೆ ಕೆಲವೊಂದಿಷ್ಟು ಸಾಮಗ್ರಿಗಳನ್ನ ಯುದ್ಧ ಯಂತ್ರೋಪಕರಣಗಳನ್ನ ಕಳಿಸಿದ್ರು. ಸೊ ಅದೇ ಯಂತ್ರೋಪಕರಣಗಳು ನೀವು ಇಲ್ಲಿ ನೋಡ್ತಾ ಇರೋದು. ಇದು DCA-23mm ಆಂಟಿ ಏರೋಪ್ಲೇನ್. ಅಂದ್ರೆ ಏರೋಪ್ಲೇನ್ ಮೇಲೆ ಹೋಗ್ತಾ ಇದ್ರೆ ಕೆಳಗಡೆಯಿಂದ ಶೂಟ್ ಮಾಡ್ಬಿಟ್ಟು ಏರೋಪ್ಲೇನ್ ನ, ಅವಾಗ ಏರೋಪ್ಲೇನ್ ಅಂದ್ರೆ ಎಂತ ಚಿಕ್ಕ ಚಿಕ್ಕದೇ ಇರ್ತಿತ್ತು, ಜಾಸ್ತಿ ದೊಡ್ಡ ದೊಡ್ಡ ಏರೋಪ್ಲೇನ್ಗಳು ತುಂಬಾ ಕಡಿಮೆ ಇತ್ತು. ಸೊ ಆ ತರದ ಏರೋಪ್ಲೇನ್ ಗಳನ್ನ ಒಡೆದು ಉರುಳಿಸೋದಕ್ಕೆ ಇದನ್ನ ಯೂಸ್ ಮಾಡ್ತಿದ್ರು. ಇದನ್ನ ಉತ್ಪಾದಿಸಿದಂತಹ ಅಥವಾ ಏನೋ ತಯಾರಿಸಿದಂತಹ ದೇಶ ಯಾವ್ದಪ್ಪ ಅಂತಂದ್ರೆ USSR, ಇವತ್ತಿನ ರಷ್ಯಾ. ಅವತ್ತಿಗೆ ರಷ್ಯಾ ಒಂದು ದೊಡ್ಡ ದೇಶವಾಗಿತ್ತು, ಸೋವಿಯತ್ ಯೂನಿಯನ್. ಆ ಸೋವಿಯತ್ ಯೂನಿಯನ್ ಅವರು ಈ ಯುದ್ಧ ಯಂತ್ರೋಪಕರಣವನ್ನ ಕಾಂಬೋಡಿಯಾ ದೇಶಕ್ಕೆ ಕೊಟ್ಟಿದ್ರು. ಇದನ್ನ ಯೂಸ್ ಮಾಡಿ ಹಂಗೆ ಬಿಸಾಕ್ ಹೋಗಿರ್ತಾರೆ. 1998 ಜಮೀನಲ್ಲಿ ಸಿಗುತ್ತೆ, ಆದ್ಮೇಲೆ ಅದನ್ನ ಎತ್ಕೊಂಡ್ಬಂದು ಮ್ಯೂಸಿಯಂ ಇಟ್ಟಿದ್ದಾರೆ. ನೋಡಿ, ಇವತ್ತಿಗೆಲ್ಲ ಯಂತ್ರೋಪಕರಣ ತುಕ್ಕಿಡಿದೆ. ನೋಡಿ, ಯಾರಾದ್ರೂ ಪಬ್ಜಿ ಅಂತ ಆಡೋಂತ ಯೋಧರಿದ್ರೆ, ಮೊಬೈಲ್ ಯೋಧರು, ನೀವು ನೋಡ್ತಾ ಇರ್ಬೋದು ಇದು M12 7mm. ನೀವು ನೋಡ್ತಾ ಇದೀರಲ್ಲ ಈ ಮಷಿನ್ ಗನ್ ಗ್ಯಾಸ್ ಇಂದ ಆಪರೇಟ್ ಆಗ್ತಾ ಇತ್ತಂತೆ. ಇದನ್ನ 1930 ರಷ್ಯಾದಲ್ಲಿ ಡಿಸೈನ್ ಮಾಡಿದ್ದಾರೆ. 1 ನಿಮಿಷಕ್ಕೆ ಇದು ಹೆಚ್ಚು ಕಡಿಮೆ 600 rounds ನ ಫೈರ್ ಮಾಡುತ್ತಂತೆ. ಇದನ್ನ ಆಂಟಿ ಏರ್ಕ್ರಾಫ್ಟ್ ಮತ್ತೆ ಆಂಟಿ ಪರ್ಸನಲ್ ಆಗಿ ಯೂಸ್ ಮಾಡ್ತಾ ಇದ್ರು. ಅಂದ್ರೆ ಯಾರಾದ್ರೂ ಆ ಕಡೆಯಿಂದ ಬರ್ತಿದ್ರು ಅಂದ್ರೆ ಅವ್ರು ನೋಡಿಯೋದಕ್ಕೂ ಮತ್ತೆ ಮೇಲೆ ಹಾರಾಡ್ಸಿದಂತಹ ಯುದ್ಧ ವಿಮಾನಗಳನ್ನ ಹೊಡಿಯೋದಕ್ಕೂ ಈ ಯಂತ್ರವನ್ನು ಬಳಸ್ತಾ ಇದ್ರು. ಈ ಮಷಿನ್ ಗನ್ನ ರೇಂಜ್ 7 kilometers ಇತ್ತು. 7 kilometers ವರೆಗೂ ಇಲ್ಲಿಂದಾನೆ ಫೈರ್ ಮಾಡ್ಬೋದಿತ್ತು. ಇದು ನೋಡಿ, ಇದು ಥೈಲ್ಯಾಂಡ್ ಬಾರ್ಡರ್ ಅಲ್ಲಿ ಸಿಕ್ಕಿರುವಂತಹ ಗನ್. ಇದರ ರೇಂಜ್ 1 kilometers ಇತ್ತಂತೆ. 3 kilometers ವರೆಗೂ ಇದನ್ನ ಫೈರ್ ಮಾಡ್ತಿದ್ರಂತೆ. ಇದು ಆಂಟಿ ಏರೋಪ್ಲೇನ್ DCA-37mm. ನೀವು ಇದನ್ನ ಏರೋಪ್ಲೇನ್ಗೆ ಅಗೇನೆಸ್ಟ್ ಆಗಿ ಇದನ್ನ ಬಳಸ್ತಾ ಇದ್ರು ಭೂಮಿ ಮೇಲೆ ನಿಂತ್ಕೊಂಡು ಫೈರ್ ಮಾಡೋದಕ್ಕೆ ಯುದ್ಧ ವಿಮಾನಗಳನ್ನ ಕೆಳಗೆ ಉರುಳಿಸೋದು. ಇಲ್ಲಿ ಜಾಸ್ತಿ ಆಂಟಿ ಏರೋಪ್ಲೇನ್ಗಳದೇ ಇದೆ ಅನ್ಸುತ್ತೆ. ನೀವು ನೋಡ್ತಾ ಇರ್ಬೋದು ಇದ್ರದ್ದು ಹೆಸರು ಆ್ಯಕ್ಚುಲಿ Tank-54 ಅಂತ ಅಥವಾ T-54 ಅಂತ. ಇದನ್ನು ಕೂಡ ರಷ್ಯಾದವರೇ ಮಾಡಿದ್ದು. ಇದೇನಪ್ಪ ಅಂತಂದರೆ ಒಂದು ಗಂಟೆಗೆ ಒಂದು 50 kilometers ಹೋಗ್ತಿತ್ತು. 6 ಅಡಿ ಉದ್ದ ಇದೆ ಇಲ್ಲಿಂದ, ಅಥವಾ 6 meters ಉದ್ದ ಇದೆ, 3.5 meters ಅಗಲ ಇದೆ. ಒಳಗಡೆ 4 ಜನ ಇರ್ಬೋದಿತ್ತು, ಅದ್ರ ಜೊತೆಗೆ 4 guns ಇರ್ತಾಯಿದ್ವು. AK-47 ಕೂಡ ಇಟ್ಕೋತಾ ಇದ್ರು. ನೋಡಿ, ಇಲ್ಲಿ ಲ್ಯಾಂಡ್ ಮೈನ್ಗಳನ್ನ ಇಟ್ಟಿರ್ತಾರಲ್ವ, ಅಂದರೆ ಅದ್ರ ಮೇಲೆ ಕಾಲಿಟ್ಟಿದ ತಕ್ಷಣ ಬ್ಲಾಸ್ಟ್ ಆಗುವಂಥದ್ದು, ಆ ಲ್ಯಾಂಡ್ ಮೈನ್ಗಳನ್ನ ಇಟ್ಟಿದ್ದಂತಹ ಜಾಗ ಇದು. ಇದು ಆ್ಯಕ್ಚುಲಿ ಇದು ಏನು ಏರಿಯಾ ಇದೆಲ್ಲ, ಇದೇ ಒಂದು ಯುದ್ಧ ಭೂಮಿಯಲ್ಲಿ ಮಾಡಿರುವಂತಹ ಒಂದು ಮ್ಯೂಸಿಯಂ. ಇದು ಯುದ್ಧ ನಡೆದಿತ್ತು ಈ ಭೂಮಿಯಲ್ಲಿ, ಅಲ್ಲೇ ಮಾಡಿದಂಥ ಒಂದು ಮ್ಯೂಸಿಯಂ ಇದು. ಇದ್ರ ಒಳಗಡೆ ಇವಾಗ ಹಾಕೋರೆ ಮೈನ್ ಲ್ಯಾಂಡ್ ಮೈನಿಂಗ್ ಇದೆ ಅಂತ. ಅಪ್ಪಿತಪ್ಪಿ ಯಾರ ಕಾಲಿಟ್ರೆ ಅವಾಗ ನನ್ನ ಅನ್ಸುತ್ತೆ ಬಹುಶಃ ಎಲ್ಲ ತೆಗ್ದಿರ್ತಾರೆ, ಸುಮ್ಮನೆ ತೋರಿಸಿರೋದು. ಯಾವ್ದೋ ಒಂದು ಲ್ಯಾಂಡ್ ಮೈನ್ ಬ್ಲಾಸ್ಟ್ ಆಗಿರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಸೆಕ್ಯೂರ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಲ್ಯಾಂಡ್ ಮೈನ್ ಇದೆ ಇಲ್ಲಿ, ಅಲ್ಲೊಂದಿದೆ, ಇಲ್ಲೊಂದಿದೆ, ಅಲ್ಲಿ ಇದ್ದಂಗೆ ಇದೆ ಒಂದು ಲ್ಯಾಂಡ್ ಮೈನು. ಇಲ್ಲೆಲ್ಲ ದಾರ ಕಟ್ಟಿಟ್ಟವ್ರೆ, ಯಾರಾದರೂ ಆರಿಸಿದ್ರೆ
ಉಫ್ ಅಂದ್ರೆ ಇವಾಗಿಲ್ಲ, ಸುಮ್ಮನೆ ಇಟ್ಟಿದ್ರೆ ಅಷ್ಟೇ ಶೋ ತರ ನೋಡ್ತಿರ್ಬೋದು ನೀವು. ದರ ಕಟ್ಟಿ ಯಾವ ಗುರು ಇದು ಲ್ಯಾಂಡ್ ಮೈನ್ ಮೇಲೆ ಹೋಗಿ ಬೀಳ್ತಿದ್ದೆ ನಾನು. ಇದೇ ಲ್ಯಾಂಡ್ ಮೈನ್ ಇಲ್ಲಿದೆಯಲ್ಲ, ಇದು ಸಿಕ್ಕಾಪಟ್ಟೆ ಆಂಟಿ ಏರೋಪ್ಲೇನ್ ಮೋಟರ್ಗಳು ಇದೆ ಅಲ್ಲಿ. ಆ ಕಡೆ ವಾರ್ ಮಷಿನ್ ಇದೆ, ಅದಾವೆ ಟ್ಯಾಂಕರ್ಗಳು ಕೂಡ ಇದಾವೆ. ನೋಡ್ತಿರ್ಬೋದು ಲಾರಿ, ಈ ಲಾರಿ ಹೆಸರು ರಾಕೆಟ್ BM-13 ಅಂತ. ಈ ರಾಕೆಟ್ BM-13 ಇದನ್ನ ಬಿಲ್ಡ್ ಮಾಡಿದವ್ರು ಕೂಡ ರಷ್ಯಾದವರು. ಸುಮಾರು 5 ಟನ್ ತೂಕ ಇದೆ ಅದು, ಎಂಟೈರ್ ಲಾರಿ 5 ಟನ್ ತೂಕ ಇದೆ ಇದರೊಳಗೆ. ಈ ಲಾಂಚರು 5 ಟನ್ ತೂಕ ಇದೆ ಇದ್ರ ಇದರಲ್ಲಿ. ಒಂದು 4 ಜನ ಕೂತ್ಕೊತಿದ್ರು ಇಲ್ಲಿ. ಕೂತ್ಕೊಂಡ್ಬಿಟ್ಟು ಒಂದೊಂದು ಶೆಲ್ಲು 95 kg ಇರ್ತಾಯಿತ್ತು, ಅಂದರೆ ಒಂದು ಹೆಚ್ಚು ಕಡಿಮೆ 1 ಕ್ವಿಂಟಲ್ ಇರ್ತಾಯಿತ್ತು. ಆ ಶೆಲ್ಗಳನ್ನ ಲಾಂಚ್ ಮಾಡ್ತಾಯಿದ್ರು. ರೇಂಜ್ ಬಂದ್ಬಿಟ್ಟು 8 ಕಿಲೋಮೀಟರ್ ಇತ್ತಿದ್ರದು. ಇದು ನೋಡೋಕ್ಕೆ ನಿಮ್ಗೆ ಯುದ್ಧ ಟ್ಯಾಂಕರ್ ಥರನೇ ಇದೆಯಲ್ವಾ, ಆ್ಯಕ್ಚುಲಿ ಇದನ್ನು ಆರ್ಮುಡ್ ಕಾರ್ ಅಂತ ಕರಿತಾಯಿದ್ರು. ಆರ್ಮುಡ್ ಕಾರ್ ಅಂದರೆ ನಾವೇನಂತ ಕರಿಬೋದು ಕನ್ನಡದಲ್ಲಿ ಅಂದರೆ, ಯುದ್ಧ ಸಾಮಗ್ರಿಗಳನ್ನೊಳಗೊಂಡ ಕಾರು ಅಂತ ಕರಿಬೋದು. ಆ ಯುದ್ಧ ಸಾಮಗ್ರಿಗಳನ್ನೊಳಗೊಂಡ ಕಾರಲ್ಲಿ 4 ಜನ ಇರ್ತಾಯಿದ್ರು. ಇದ್ರದೆಲ್ಲ ಗಾಳಿಗಳನ್ನ ಬಿಚ್ಕೊಂಡ್ಬಿಟ್ಟು ಯಾರೋ ಗುಜರಿಗೆ ಹಾಕೋರೆ. ಇದನ್ನು ಮಾಡಿದ್ದು ರಷ್ಯಾದವ್ರೆ. ಇವಾಗ ಅಂದ್ರೆ ನಂಗೆ ಇವಾಗ ಒಂದು ಪ್ರಶ್ನೆ ಏನು ಹೋಗ್ತಾ ಇದೆ ಅಂದ್ರೆ, ಅವನ ಅಜ್ಜಿ ರಷ್ಯಾದವರು ಅವಾಗಲೇ ಭಾರತದವ್ರಿಗೂ ಸಪೋರ್ಟ್ ಮಾಡಿದ್ರು ಯುದ್ಧ ಮಾಡೋದಕ್ಕೆ. ಇವ್ರಿಗೂ ಸಪೋರ್ಟ್ ಮಾಡಿದ್ರು ತುಂಬ. ಅಂದರೆ ಅವಾಗಿನ ಕಾಲದಲ್ಲೆಲ್ಲ ಹೇಗಿತ್ತು ಅಂದರೆ, ರಷ್ಯಾ ಮತ್ತು ಅಮೇರಿಕಾ ಜಿದ್ದಾಜಿದ್ದಿಗೆ ಬಿದ್ದುಬಿಟ್ಟು ಯಾರ ಮೇಲೆ ಅನ್ನೋ ಥರನೇ ಇದ್ದರು. ಕೊನೆಗೆ ಇವಾಗ ಇನ್ನೊಂದು ಸ್ವಲ್ಪ ವರ್ಷ ಡಾಲರ್ ವ್ಯಾಲ್ಯೂ ಬಿದ್ದೋಗ್ಲಿ, ಆಮೇಲೆ ಅಮೇರಿಕಾ ಪಾತಾಳಕ್ಕೆ ಹೋಗುತ್ತೆ. ನೋಡಿ, ಇವೆಲ್ಲ ಕಾಂಬೋಡಿಯಾದವ್ರು ಮಾಡಿರುವಂತಹ ಹ್ಯಾಂಡ್ಮೇಡ್ ಎಕ್ಸ್ಪ್ಲೋಸಿವ್ ಡಿವೈಸಸ್ ಅಂತೆ. ಕೈಲೇ ಮಾಡಿದ್ರಂತೆ. ಹೆಂಗೆ ಮಾಡಿದ್ರು ಗುರು? ಇವೆಲ್ಲ ರಷ್ಯಾದವರು ಕೊಟ್ಟಿದ್ದಂತಹ ಲ್ಯಾಂಡ್ ಮೈನ್ಗಳು ಇದು ಅಷ್ಟು. ಇವೆಲ್ಲ ನೋಡಿ, ಹಿಂಗೆ ಬಂದು ಯಾರಾದರೂ ಇಮ್ಮೆ ಕಾಲಿಟ್ಟ ಅಂದರೆ ಬಗ್ ಅಂತ ಬ್ಲಾಸ್ಟ್ ಆಗ್ಬಿಡ್ತಿತ್ತು. ಅದು ನೆಲದ ಮೇಲೆ, ನೆಲದಕ್ಕೆ ಹಾಕ್ಬಿಟ್ಟು ಮೇಲೆ ಉಲ್ಲಾಕಿ ಏನೋ ಹಾಕಿ ಇಟ್ಬಿಡೋರು ನೆಲದಲ್ಲಿ ಉಗಿಸಿ. ಯಾರಾದರೂ ಅದ್ರ ಮೇಲೆ ಕಾಲಿಟ್ಟಿದ ತಕ್ಷಣ ಬಗ್ ಅಂತ ಬ್ಲಾಸ್ಟ್ ಆಗ್ತಿತ್ತು. ನೋಡಿ, ಇದೆಲ್ಲ ಹೆಂಗಪ್ಪ ಅಂದರೆ, ಇದಕ್ಕೊಂದು ದಾರ ಕಟ್ಟೋದು, ಆ ದಾರ ಇಟ್ ಟಚ್ ಆಗಿದ ತಕ್ಷಣ ಓಪನ್ ಆಗ್ಬಿಡೋದು. ಲ್ಯಾಂಡ್ ಮೈನ್ಗಳು ಇವೆಲ್ಲ ಮೇಲೂ ಸಿಕ್ಕಾಬಿಟ್ಟೆ ಲ್ಯಾಂಡ್ ಮೈನ್ಗಳು ಇಟ್ಟಾರೆ. ಆಲ್ಮೋಸ್ಟ್ ಎಲ್ಲನೂ USSR ಕೊಟ್ಟಿದ್ದಾರೆ ಇವ್ರಿಗೆ, ಅಂದರೆ ರಷ್ಯಾದವ್ರು ಕೊಟ್ಟಿದ್ದಾರೆ. ಗನ್ನು ತೊಕ್ಕಿಡ್ದೋಗ್ಬಿಟ್ಟವೆ. ನಾನು ಹಿಂಗೆ ಅಂದಿದ ತಕ್ಷಣ ಬ್ಲಾಸ್ಟ್ ಆಗಿ ಬಂದ್ಬಿಡ್ಬೇಕಂತ ಚೆನ್ನಾಗಿರುತ್ತೆ. ಯಾರಾದರೂ ಪಬ್ಜಿ ಆಡೋರಿದ್ರೆ ಬಂದ್ಬಿಟ್ಟು ರಿಯಲ್ ಪಬ್ಜಿ ಆಡ್ಬೋದು, ಇಲ್ಲೆಲ್ಲ ಬಾಡಿಗೆ ತಗೊಂಡು. ಇನ್ನು ಹೇಳ್ತಾ ಇದ್ದೀನಿ, ಬಾಡಿಗೆ ಎಲ್ಲ ಕೊಡಲ್ಲ. ನಾನು ಕನ್ಫ್ಯೂಸ್ ಆಗಿದ್ದೆ, ಇವೆಲ್ಲ ಯುದ್ಧ ಟ್ಯಾಂಕರ್ ಅಂತ. ಆದರೆ ಇವು ಯುದ್ಧ ಟ್ಯಾಂಕರ್ ಅಲ್ಲ, ಇವು ಆರ್ಮುಡ್ ಕಾರ್, ಯುದ್ಧ ಸಾಮಗ್ರಿಗಳನ್ನ ಒಳಗೊಂಡಿದ್ದಂತಹ ಕಾರ್ಗಳು. ಈ ಕಾರ್ಗಳಲ್ಲಿ ಜನ 4-5 ಜನ ಕೂತ್ಕೊಂಡು, 6 ಜನ ಹೋಗಿ ಕೂತ್ಕೊಂಡು ಹೋಗಿ ಅದರಿಂದ ಹೊಡೆದು ಹೊಡೆದು ಸಾಯಿಸೋರು ಜನಗಳನ್ನ. ಎಲ್ಲ ಕಡೆ ಈ ಥರ ಕಿಟಕಿಗಳು ಇರ್ತಿದ್ವಲ್ಲ, ಅಲ್ಲಿಂದ ಹೊಡೆದು ಹೊಡೆದು ಸಾಯಿಸೋರು. ಇದೆಲ್ಲ ಗಾಲಿ ಫಿಕ್ಸ್ ಮಾಡೋಂಥ ಜಾಗ ಇದೆಲ್ಲ. ಎಲ್ಲ ಯಾರೋ ಮರ್ಕೊಂಬಿಟ್ಟು ತಿನ್ಕೊಂಬಿಟ್ರು. ಇದು ಏರ್ಟೆಲ್ ಇದು, ಇದು D-30 ಅಂತ ಇದ್ರ ಹೆಸರು. ಇದನ್ನು ರಷ್ಯಾದವರೇ ಮಾಡಿದ್ದು. ಇದು ರೇಂಜ್ ಬಂದ್ಬಿಟ್ಟು 10 ಕಿಲೋಮೀಟರ್ ಇತ್ತು. 10 ಕಿಲೋಮೀಟರ್ ವರೆಗೂ ಏನೇ ಇದ್ರು ಹೊಡೆದು ಬಿಸಾಕ್ತಾ ಇತ್ತು. ಇದು ಈ ಥರದ ಒಂದು ಮಷಿನ್ ನೋಡ್ಬೇಕಿತ್ತು ನಾನು. ಮಿಸೈಲ್ ಲಾಂಚರ್ ಇದು, ಎಲ್ಲವನ್ನೂ ರಷ್ಯಾನೇ ದಾನ ಕೊಟ್ಟಿರೋ ಥರ ಇದನ್ನು ರಷ್ಯಾದವರೇ ದಾನ ಕೊಟ್ಟಿದ್ರು ಕಾಂಬೋಡಿಯಾದವ್ರಿಗೆ. ದಾನ ಇನ್ ದ ಸೆನ್ಸ್, ಕೆಲವೊಂದ್ಸಲ ಮ್ಯೂಚುವಲ್ ಬೆನಿಫಿಟ್ಗೂ ಕೊಟ್ಟಿರ್ತಾರೆ, ಪರಸ್ಪರ ಎರಡು ದೇಶಗಳಿಗೆ ಆಗುವಂತಹ ಬೆನಿಫಿಟ್. ಉದಾಹರಣೆಗೆ ಅಮೇರಿಕನ ಎದುರಿಸ್ಬೇಕಾಗಿರುತ್ತಲ್ವಾ, ಅಮೇರಿಕನ ಎದುರಿಸ್ಬೇಕಾದಾಗ ರಷ್ಯಾ ಯಾರು ಅಮೇರಿಕದ ವಿರುದ್ಧ ಹೋರಾಡ್ತಾ ಅವ್ರಿಗೆ ಧೈರ್ಯ ತುಂಬೋದು ಅಂದರೆ ಅವ್ರ ಯುದ್ಧ ಸಾಮಗ್ರಿಗಳನ್ನ ಕಡಿಮೆ ಹಣಕ್ಕೆ ಅಥವಾ ಬೇರೆ ಏನೋ ಚಿಕ್ಕ ಪುಟ್ಟ ಒಪ್ಪಂದಗಳನ್ನ ಮಾಡ್ಕೊಂಡು ಕೊಡೋದನ್ನು ಕೂಡ ಒಂಥರ ದಾನ ಕೊಟ್ಟಂಗೆ. ತುಂಬ ವಸ್ತುಗಳನ್ನ ದಾನ ಕೊಟ್ಟಿದ್ದಾರೆ ಅನ್ಸುತ್ತೆ. ಯಾಕಂತಂದ್ರೆ ರಷ್ಯಾ ಅವತ್ತು ಅಷ್ಟೊಂದು ರೊಚ್ಚಿದ್ಬಿಟ್ಟಿತ್ತು ಅಮೇರಿಕದ ಮೇಲೆ, ಏನಾರು ಮಾಡಿ ಕೆಡವಲೇಬೇಕಂತ ತೀರ್ಮಾನ ಮಾಡಿದ್ರು ಅಮೇರಿಕನ. ಆದರೆ ಕೊನೆಗೆ ಜಪಾನು ತುತ್ತಾಗ್ಬಿಡ್ತು. ಜಪಾನ್ ಮೇಲೆ ಹಿರೋಶಿಮಾ ನಾಗಾಸಾಕಿ ಮೇಲೆ ಬಾಂಬ್ ಹಾಕ್ಬಿಟ್ಟು ಅಮೇರಿಕದ ನಾವೇ ದೊಡ್ಡವರು ಅಂತ ತೋರಿಸ್ಕೊಂಡ್ರು. ಆಹಾ, ನೋಡ್ತಾರಬೋದು DK-75 mm ಇದನ್ನ ಚೈನಾದವ್ರು ಕೊಟ್ಟಿದ್ರು. ಯಾರಿಗೆ? ಕಾಂಬೋಡಿಯಾದವ್ರಿಗೆ. ಇದು ಥೈಲ್ಯಾಂಡ್ ಬಾರ್ಡರಲ್ಲಿ ಸಿಕ್ಕಿದೆ. ಅಂದ್ರೆ ಯಾಕೆ ಸಿಕ್ಕಿದೆ ಅಂತ ಹೇಳ್ತಿದ್ದೀನಿ ಅಂದ್ರೆ, ಯುದ್ಧ ಮಾಡ್ಬಿಟ್ಟು ಗೆದ್ರೋ ಸೋತ್ರ, ಹೊಡ್ಸ್ಕೊಂಡವ್ರು ಹೊಡ್ಸ್ಕೊಂಡ್ರು, ಹೊಡೆದವ್ರು ಹೊಡೆದ್ರು, ಅವ್ರ ಪಾಡಿಗೆ ಅವರು ಯೂಸ್ ಬರ್ದೇ ಇರೋನೆಲ್ಲ ಹಾಳಾಗಿರೋನ, ಇನ್ನು ಅವಶ್ಯಕತೆ ಇಲ್ಲದೆ ಇರೋನ, ಯುದ್ಧ ಮುಗಿದ ನಂತರ ಅಥವಾ ಯುದ್ಧದ ಮಧ್ಯದಲ್ಲೇ ಸತ್ತಾಗ ಅಲ್ಲೇ ಬಿಟ್ಬಿಟ್ಟು ಬಿಸಾಕ್ ಹೋಗ್ತಾ ಇದ್ದಿದ್ರು. ಸೊ ಅವನ್ನ ಈಗ ಎತ್ಕೊಂಬಂದು ಇಲ್ಲಿ ಮ್ಯೂಸಿಯಂ ಅಲ್ಲಿ ಇಟ್ಟಿರೋದು. ಇನ್ನು ನಮ್ಮ ಕೊನೆ ಅಟ್ರಾಕ್ಷನ್ ಇದು ಏನಂತಂದ್ರೆ, ಹೆಲಿಕಾಪ್ಟರ್ ಒಳಗೆ ಹೋಗಕ್ ಅವಕಾಶ ಇದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಇದು ರೆಕ್ಕೆಗಳೇ ಒಂಥರ ಅವೆ, ಎಷ್ಟವೆ, 5 ಇದಾವೆ ಪ್ರೊಪೆಲ್ಲರು. 5 ಪ್ರೊಪೆಲ್ಲರ್ ಇರುವಂತಹ ಹೆಲಿಕಾಪ್ಟರ್ ಇದು. ಯಾರಾದ್ರೂ ಒಳಗೆ ಹೋಗ್ಬಿಟ್ಟಿರೋಂಥ ನೋ ಎಂಟ್ರಿ ಅಂತ ಹಾಕೋರೆ. ನೋಡಿ ಹೆಂಗಿದೆ ಒಳಗೆ, ಇದನ್ನ ಯುದ್ಧಕ್ಕೆ ಬಳಸ್ತಾ ಇದ್ರು ಅನ್ಸುತ್ತೆ. ನೋಡಿ, ಇಲ್ಲಿ ಮಿಸೈಲ್ಗಳನ್ನ ಹಾಕ್ತಾ ಇದ್ರು, ಇಲ್ಲಿಂದ ಮಿಸೈಲ್ಗಳು ಅಂತ ಹೋಯ್ತಾ ಇದ್ರು ಕೆಳಗಿಂದ. ಇನ್ನೊಂದು ಯುದ್ಧ ವಿಮಾನ ಇದೆ, ಇದು ಯುದ್ಧ ಹೆಲಿಕಾಪ್ಟರ್, ಇದು ಯುದ್ಧ ವಿಮಾನ. ಈ ಯುದ್ಧ ವಿಮಾನದಲ್ಲಿ ಒಬ್ಬರೇ ಒಬ್ರು ಇದ್ರು ಅನ್ಸುತ್ತೆ, ಅಲ್ಲಿ ಪೈಲಟ್ ಒಬ್ಬರೇ ಓಡಿಸ್ತಿದ್ರು ಅಣ್ಣ ಇದನ್ನ. ಯಾಕಂದ್ರೆ ನನಗೆ ಕಾಣಿಸ್ತಾರ ಒಂದೇ ಸೀಟ್ ಕಾಣಿಸ್ತದೆ ಕ್ಯಾಬಿನ್ ಅಲ್ಲಿ.
ಇನ್ನು ವೈರ್ ಗೇರ್ ಎಲ್ಲ ಬಿಟ್ಟವ್ರೆ ಇದ್ರೊಳಗೆ ಬೇಕಾಗಿರೋದೆಲ್ಲ ಬಿಸ್ಕೊಂಡು ಹೋಗೋರು, ಯಾವ್ದೆಲ್ಲ ಕಾಸ್ಟ್ಲಿ ಇರುತ್ತೋ ಅದನ್ನೆಲ್ಲ. ಇದೆಲ್ಲ ಅಲ್ಯೂಮಿನಿಯಂ ಬಾಡಿ ಅಲ್ಯೂಮಿನಿಯಂ ಬಾಡಿನ ಯಾವ್ದು ಎಲ್ಲೂ ಸ್ವಲ್ಪ ತುಕ್ಕು ಬಂದಿರೋ ತರ ಕಾಣಿಸ್ತಾ ಇಲ್ಲ, ಎಲ್ಲ ಸ್ವಲ್ಪ ವೇಟ್ ಕಡಿಮೆ ಇದೆ. ಅಲ್ಯೂಮಿನಿಯಂ ಬಾಡಿ ಇದು. ಇನ್ನು ಇಲ್ಲಿಂದ ಬೇರೆ ಯುದ್ಧ ವಿಮಾನಗಳಿಗೆ ಫ್ಯೂಯಲ್ ಹಾಕ್ತಾ ಇದ್ರು. ಇವಾಗ ವಾರ್ ಮ್ಯೂಸಿಯಂ ಇಂದ ಮುಂದಕ್ಕೆ ಹೊರಡ್ತಾ ಇದ್ದೀನಿ, ಬಹುಶಃ ಎಲ್ಲರೂ ಒಂದು ಹಾಸ್ಟೆಲ್ಗೆ ಹೋಗ್ತೀನಿ ಅನ್ಸುತ್ತೆ, ಅಥವಾ ಎಲ್ಲರೂ ಕ್ಯಾಂಪಿಂಗ್ ಮಾಡ್ತೀನಿ.